ಮಹೇಂದ್ರ ತಾರ್ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಂತಹ ಒಂದು ಅಪ್ಡೇಟ್ಗೋಸ್ಕರ ಕಾಯ್ತಿದ್ದಂತಹ ಒಂದು ಕಾರು. ಸೊ ಫೈನಲಿ ನಾವು ಇದು ಬರೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ, ಅಸಂಪ್ಷನ್ ಅಲ್ಲಿ ಮಾಡಿದ್ವಿ. ಬಟ್ ಇವಾಗ ತಾರ್ ನೀವು ಆಲ್ರೆಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ, ರಾಕ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಇನ್ ಫ್ಯಾಕ್ಟ್ ಫ್ಯಾಕ್ಟ್ ಏನಿದೆ ಅದು ಮಾತಾಡೋದು. ಸೊ ಅದೇ ನಾನು ಹೇಳಬೇಕು ಅಂತಿರೋದು, ನಾನು ಅವತ್ತೇ ಹೇಳಿದ್ದೆ ರಾಕ್ಸ್ ಒಂದ್ಸಲ ಓಡಿಸಿದ ಮೇಲೆ ನಾವು ಖಂಡಿತ ಅದ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡ್ತೀವಿ ಅಂತ. ಖಂಡಿತ ಅದೇ ತರ ಹಲವಾರು ಸಬ್ಸ್ಕ್ರೈಬರ್ಸ್ ಅದ್ರ ಬಗ್ಗೆ ಕೇಳಿದ್ರು. ಸೊ ನೀವು ರಿವ್ಯೂ ನೋಡಿದ್ದೆ, ಬಟ್ ಇನ್ನು ರಾಕ್ಸ್ ಮಾತ್ರ ಇಲ್ಲದೆ ರಾಕ್ಸ್ಗೂ ಇಲ್ಲ ನಮ್ಮ ಫ್ರೆಂಡ್ಸ್ ಹಲವಾರು ಜನ ತಾರ್ ಓನರ್ಸ್ ಇದ್ದಾರೆ, ಒಂದು ಕಂಪ್ಯಾರಿಸನ್ ಇದ್ರೆ ಚೆನ್ನಾಗಿರುತ್ತೆ. ಸೊ ವಿತ್ ಫ್ಯಾಕ್ಟ್ಸ್, ಸೊ ಹಾಗಾಗಿ ಇವತ್ತು ನಾವು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ತಾರ್ ಫೈವ್ ಡೋರ್, ತಾರ್ ರಾಕ್ಸ್ ಮತ್ತೆ ಮಹೇಂದ್ರ ತ್ರೀ ಡೋರ್, ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿರುವಂತಹ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ವಿಡಿಯೋ ಶೂಟ್ ಮಾಡೋಣ. ನನ್ನ ಜೊತೆ ಇದ್ದಾರೆ ಸ್ವಾಗತ. ಸೊ ಅಪ್ಪ, ಹೆಂಗಿದ್ರು ನೀವು ತಾರ್ ಆಲ್ರೆಡಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆ, ಪ್ಲಸ್ ಅದ್ರ ಸ್ವಲ್ಪ ಟೈಮ್ ಅದ್ರ ಜೊತೆ ಸ್ಪೆಂಡ್ ಮಾಡಿದೀರ. ತಾರ್ ರಾಕ್ಸ್ ಜೊತೆ ನಾನು ಸ್ಪೆಂಡ್ ಮಾಡಿದ್ದೀನಿ, ಆಬ್ವಿಯಸ್ಲಿ ನೀವೇ ತಾರ್ ಬಗ್ಗೆ ಹೇಳಿ, ಆಮೇಲೆ ನಿಮ್ಗೆ ನಾನು ಹೇಳಿದ್ಮೇಲೆ ರಾಕ್ಸ್ ಅಲ್ಲಿ ಏನೇನು ಇಷ್ಟ ಆಯ್ತು ಅಂತಾನು ಅದ್ರ ಬಗ್ಗೆ ಹೇಳಿ. ಸೊ ನಂಗೆ ಫಸ್ಟ್ ತಾರ್ ಅಲ್ಲಿ ಇಷ್ಟ ಆಗಿದೆ ಅದ್ರ ಸೈಜ್. ಎಸ್, ಸೊ ತುಂಬಾ ದೊಡ್ಡದೇನಲ್ಲ, ತುಂಬಾ ಚೆನ್ನಾಗಿರುವಂತ ಒಂದು ಬಾಕ್ಸಿ ಶೇಪ್ ಅಲ್ಲಿ ತುಂಬಾ ಸಖತ್ ರಗಡ್ ಆಗಿರುವಂತ ಒಂದು ಲುಕ್ ಇರುವಂತ ಒಂದು ಕಾರು. ಸೊ ಪರ್ಫೆಕ್ಟ್ ಆಗಿರೋ ಸೈಜ್ ಅಂತ ನಂಗೆ ಅನ್ಸುತ್ತೆ. ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಸೊ ಬೇರೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆ ರೈವಲ್ ನೋಡಿದ್ರೆ ಜಿಮ್ಮಿ ಇದೆ, ಹಲವಾರು ಜಿ ಫೋರ್ಸ್, ಗುರ್ಕಾ ಜಿ ಫೋರ್ಸ್ ಇದೆ. ಸೊ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಇದರ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ, ಅದಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡ್ಸ್ ತಗೊಳ್ತು. ಹೌದು, ಅಂಡ್ ನಾವು ಯೂಶ್ವಲಿ ನೋಡೋದಾದ್ರೆ ಈ ತ್ರೀ ಡೋರ್ ಕಾರ್ಸ್ ಎಲ್ಲ ಇಂಡಿಯಾದಲ್ಲಿ ಅಷ್ಟೊಂದು ವರ್ಕ್ ಆಗಲ್ಲ. ಸೊ ಈಗ ಪ್ರಾಕ್ಟಿಕಾಲಿಟಿ, ಮಿನಿ ಕೂಪರ್ ಆಗಿರ್ಬೋದು ಅಥವಾ ಡಿಫೆಂಡರ್ನ 90 ಆಗಿರ್ಬೋದು, ಸೊ ಇವೆಲ್ಲ ಇಂಡಿಯಾದಲ್ಲಿ ಅಂತ ವರ್ಕ್ ಏನಾಗಿರುವಂತ ಕಾರ್ ಏನಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ತಾರ್ ಒಳ್ಳೆ ಸಕ್ಸಸ್, ತಾರ್ ಸಖತ್ ಸಕ್ಸಸ್ ಆಯ್ತು. ಮೀನ್ ಆ ಒಂದು ಹಿಂದ್ಗಡೆ ಅಷ್ಟೊಂದು ಕಂಫರ್ಟಬಲ್ ಅಲ್ಲ, ಪ್ರಾಕ್ಟಿಕಲ್ ಅಲ್ಲ, ಅಂದ್ರೆ ತುಂಬಾ ಸಕ್ಸಸ್ ಆಯ್ತು. ಅಂಡ್ ಇನ್ನೊಂದು ಏನಂದ್ರೆ ಅದರ ಒಂದು ಪವರ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಆಫ್ ರೋಡ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಇನ್ನು ಅದ್ರಲ್ಲಿ ನಂಗೆ ಇಷ್ಟ ಆಗದಿರುವಂತ ಒಂದು ವಿಷಯಗಳೇನಂದ್ರೆ ಅದರಲ್ಲಿ ಫೀಚರ್ಸ್ ಎಲ್ಲ ಅಂತ ಒಂದು ಫೀಚರ್ಸ್ ಎಲ್ಲ ಏನು ಇರಲಿಲ್ಲ. ನಾವು ಕೊಡುವಂತ ಪ್ರೈಸ್ಗೆ ಅಷ್ಟೊಂದು ಫೀಚರ್ ಪ್ಯಾಕ್ ಆಗಿರುವಂತ ಒಂದು ಕಾರ್ ಆಗಿರಲಿಲ್ಲ ತಾರ್. ಅಂಡ್ ಅದೇ ರೀತಿ ಪ್ರಾಕ್ಟಿಕಲ್ ಆಗಿರುವಂತ ಕಾರ್ ಅಲ್ಲ. ನಾನು ಮೊದಲೇ ಹೇಳಿದ್ದೆ, ಯಾರ ಹತ್ರ ನೀವು ತಾರ್ ಓನರ್ ಯಾರ ಹತ್ರ ಬೇಕಾದ್ರೂ ಕೇಳಿ, ಈ ಕಾರ್ ಒಂದು ಪ್ರಾಕ್ಟಿಕಲ್ ಆಗಿರುವಂತ ಕಾರ್ ಅಂತ ಯಾರು ಕೂಡ ಹೇಳಲ್ಲ. ಸೊ ಪ್ರಾಕ್ಟಿಕಾಲಿಟಿ ಕಮ್ಮಿ ಇತ್ತು, ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ಹಿಂದೆ ಕೂರದಾಗಿರ್ಬೋದು, ಫೀಚರ್ಸ್ ಆಗಿರ್ಬೋದು ಇದ್ರ ಬಗ್ಗೆ. ಸೊ ಇದಕ್ಕೆಲ್ಲ ಒಂದು ಅಪ್ಡೇಟ್ ಬೇಕಿತ್ತು, ಅದೀಗ ತಾರ್ ರಾಕ್ಸ್ ಬಂದಿದೆ. ಸೊ ಅದು ಬಂದಿದೆ, ನೀವು ಆಲ್ರೆಡಿ ಹೇಳಿದಿರ, ಇದು ಹಲವಾರು ವಿಷಯಗಳಲ್ಲಿ ಲ್ಯಾಗ್ ಇದ್ರೂ ಇದು ಇಂಡಿಯನ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ. ಸೊ ಈ ಥರ ಒಂದು ಫೀಚರ್ಸು ಮಿಸ್ ಆಗ್ತಾ ಇರುವಾಗಲೇ ಸಕ್ಸಸ್ ಆಗಿರುವಾಗ ನೀವಿವಾಗ ಯಾವ್ಯಾವ ಫೀಚರ್ಸ್ ಮಿಸ್ ಆಗಿದೆ, ಯಾವ್ದಾವ ಪ್ರಾಕ್ಟಿಕಾಲಿಟಿ ಇಲ್ಲ, ತ್ರೀ ಡೋರು, ಆಮೇಲೆ ನೀವು ಹೇಳಿದ್ರ ಬೂಟ್ ಸ್ಟೋರೇಜ್ ಸ್ಪೇಸು, ಸೊ ಇದು ಇಲ್ದಿರುವಾಗಲೇ ಅದೊಂದು ಸಕ್ಸಸ್ಫುಲ್ ಇಂದ ಮಾರ್ಕೆಟ್ ಅನ್ನುವಾಗ, ಇವಾಗ ಮಹೇಂದ್ರ ಅವರು ತಾರ್ ರಾಕ್ಸ್ನ ಲಾಂಚ್ ಮಾಡಿ ಅದನ್ನು ಡ್ರೈವ್ ಮಾಡಿ ಅದನ್ನ ಫಸ್ಟ್ ಇಂಟರ್ವ್ಯೂ ಆಲ್ರೆಡಿ ಆಚೆ ಬಂದಿದೆ. ಸೊ ನೀವು ಏನೇನು ಮಿಸ್ ಅಂತೀರೋ ಅದೆಲ್ಲ ಸೇರಿಸಿ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಎನ್ಹಾನ್ಸ್ಮೆಂಟು ಜೊತೆಗೆ ಪ್ಲಸ್ ರೋಡ್ ಪ್ರೆಸೆನ್ಸು ಇನ್ನೂ ಸ್ವಲ್ಪ ಎನ್ಹಾನ್ಸ್, ನೀವು ಅದನ್ನೇ ಬಲ್ಕಿಯರ್ ಅಂತೀರಾ, ಇದು ಇನ್ನೂ ಬಲ್ಕಿಯರಾಗಿದೆ. ಸೊ ಅದ್ರ ಪ್ರಕಾರ ನೋಡಿದ್ರೆ ನಿಮ್ಗೆ ಏನೇನು ಮಿಸ್ ಆಗ್ತಾ ಇತ್ತು ಅದೆಲ್ಲ ಇದರಲ್ಲಿದೆ. ಆವಾಗ ಅಂದರೆ ಈ ಸಕ್ಸಸ್ ಯಾವ ಮಟ್ಟಕ್ಕಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಯಾಕಂದರೆ ನಾನು ಆಲ್ರೆಡಿ ಓದಲ್ಲಿ ವೀಡಿಯೋಲಿ ಮಾತಾಡಿದಾಗಲೇ ಪ್ರಾಕ್ಟಿಕಾಲಿಟಿಯಿಂದಾನೇ ಇದು ಹಲವಾರು ಜನಕ್ಕೆ ತಲುಪಲಿಲ್ಲ. ಸೊ ಹಲವಾರು ಜನ ಬಂದ್ಬಿಟ್ಟು ಫೈವ್ ಡೋರ್ಗೆ ವೆಯ್ಟ್ ಮಾಡ್ತಾರೆ ಅಂತ. ಸೊ ಅವರು ಅಷ್ಟು ಜನ ಎಕ್ಸ್ಪೆಕ್ಟೇಷನು ಅಟ್ಲೀಸ್ಟ್ ಒಂದು 90% ಖಂಡಿತ ಫುಲ್ಫಿಲ್ ಆಗಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಹಲವಾರು ತಾರ್ ಓನರ್ಸೇ ಬಂದ್ಬಿಟ್ಟು ರಾಕ್ಸ್ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರ್ಬೋದು ಅಂತ ಒಂದು ಎಂತು ಕ್ರಿಯೇಟ್ ಮಾಡೋ ಥರ ತಾರ್ ರಾಕ್ಸಲ್ಲಿದೆ. ಸೊ ಫಸ್ಟು ಇರೋದೆ ಫೈವ್ ಡೋರ್ ಪ್ರಾಕ್ಟಿಕಾಲಿಟಿ, ನಿಮ್ಗೆ ಬೇಕಾಗಿರೋ ಒಂದು ಪ್ರಶ್ನೆಗೆ ಪ್ರಾಕ್ಟಿಕಲ್ ಹೆಸರಲ್ಲೇ ತುಂಬಾ ಜನ ಆ್ಯಡ್ ಮಾಡಿರ್ತಾರೆ ಫೈವ್ ಡೋರ್ ತಾರ್ ರಾಕ್ಸ್ ಅಂತ ಹೇಳಲ್ಲ, ತಾರ್ ರಾಕ್ಸ್ ಫೈವ್ ಡೋರ್ ಅಂತ ಹೇಳ್ತಾರೆ ಡಿಫಾಲ್ಟ್ ಆಗಿ. ಅದಕ್ಕೊಂದು ಮಹೇಂದ್ರ ಅವ್ರ ಕಡೆಯಿಂದ ಇಲ್ಲ, ಪಬ್ಲಿಕ್ ಕಡೆಯಿಂದ ಅವ್ರ ಮೇಲೆ ಇರೋ ಒಂದು ಅಭಿಪ್ರಾಯದಿಂದ ಕೊಟ್ಟಿರೋ ಒಂದು ನೇಮ್ ಅಂತಾನೆ ಇಟ್ಕೋಬೋದು. ಇವಾಗ ನಮಗೆ ಫೇವ್ರೇಟ್ ಆಗಿರೋ ಸ್ಟಾರ್ಸ್ಗಳಿಗೆ ನಾವೇ ಒಂದು ನಿಕ್ ನೇಮ್ ಕೊಡ್ತೀವಲ್ಲ, ಆ ಥರ ಅದಕ್ಕೆ ಆಬ್ವಿಯಸ್ಲಿ ಕಂಪನಿ ಕಡೆಯಿಂದ ಕ್ಲೇಮ್ ಮಾಡಿಲ್ಲ ಅಂದ್ರೆ ಅದು ಮಹೇಂದ್ರ ತಾರ್ ಫೈವ್ ರಾಕ್ಸ್ ಫೈವ್ ಡೋರ್ ಅಂತಾನೇ ಆಗ್ಬಿಡ್ತು. ಅದೇ ಥರ ನೀವು ನೆಕ್ಸ್ಟ್ ಹೇಳಿದ್ದು ಫೀಚರ್ಸ್, ಫೀಚರ್ಸ್ ಇದರಲ್ಲಿ ಹಲವಾರು ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಿಕೊಡಿದ್ರೆ ಸ್ಕಾರ್ಪಿಯೋ ಎನ್ನ ಒಂದು ಮಿಡ್ ವೇರಿಯಂಟಲ್ಲಿ ಯಾವ್ಯಾವ ಫೀಚರ್ ಲ್ಯಾಗ್ ಆಗ್ತಿದೆಯೋ ಅದೆಲ್ಲ ನಿಮಗೆ ಈ ತಾರ್ ರಾಕ್ಸಲ್ಲಿ ಕಡಿಮೆ ಪ್ರೈಸಲ್ಲೇ ನಿಮಗೆ ಆ ಥರ ಫೀಚರ್ಸ್ ಎಲ್ಲ ಬಂದಿದೆ. ಎಕ್ಸಾಂಪಲ್ ನಿಮಗೆ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ, ಫಸ್ಟು ನಿಮಗೆ ಹಿಂದೆ 5 ಜನ 3 ಜನ ಕೂತ್ಕೋಬೋದು, ಸೆಂಟರ್ ಆರ್ಮ್ರೆಸ್ಟ್ ಅವೈಲೇಬಲ್ ಇದೆ, ಫಸ್ಟ್ ಇನ್ ಇಲ್ಲ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು, ಪ್ಯಾನರಾಮಿಕ್ ಸನ್ ರೂಫ್ ಅದು ಪರ್ಟಿಕ್ಯುಲರ್ ವೇರಿಯನ್ಸ್ ಅಲ್ಲಿ ಇದೆ. ಈ ಸೆಗ್ಮೆಂಟ್ ಅಲ್ಲಿ ಡೈಮೆನ್ಷನ್ ಪ್ರಕಾರ ನೋಡಿದ್ರೆ ಇಟ್ಸ್ ಎ ಲಾರ್ಜೆಸ್ಟ್ ಸನ್ ರೂಫ್. ಓಕೆ, ನಿಮ್ಗೆ ಸಿಂಗಲ್ ಪ್ಯಾನಲ್ ಸಿಗುತ್ತೆ, ಸ್ವಲ್ಪ ಲೋ ವೇರಿಯಂಟ್ ಹೋದ್ರೆ ಸಿಂಗಲ್ ಪ್ಯಾನಲ್ ಸಿಗುತ್ತೆ, ಬಟ್ ನೀವು ಮಿಡ್ ವೇರಿಯಂಟ್ ಇಂದ ಸ್ವಲ್ಪ ಮೇಲೆ ಹೋದ್ರೆ ನಿಮ್ಗೆ ಒಂದು ಫುಲ್ ಫ್ಲೆಜ್ ಟಾಪ್ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಲವಾರು ವೇರಿಯಂಟ್ಸ್ ಅಲ್ಲಿ ನಿಮ್ಗೆ ಸಿಂಗಲ್ ಪ್ಯಾನಲ್ ಸಿಗುತ್ತೆ, ಬಟ್ ಟಾಪ್ ವೇರಿಯಂಟ್ 4x4 ಎಲ್ಲ ಹೋದ್ರೆ ಪ್ಯಾನರಾಮಿಕ್, ನಿಮ್ಗೆ ಫುಲ್ ಪ್ಯಾನರಾಮಿಕ್ ಬೆಸ್ಟ್ ಇನ್ ಇಲ್ಲ ಲಾರ್ಜ್ ಇನ್ ಸೆಗ್ಮೆಂಟು.
ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ ವ್ಯೂ ಹೊರಡೆಯಿಂದ ನೋಡೋಕ್ಕೆ. ನೆಕ್ಸ್ಟ್ ನಿಮಗೆ ಫ್ರಂಟ್ ಎರಡರಲ್ಲೂ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಡ್ರೈವರ್ಗೆ ಬಂದ್ಬಿಟ್ಟು ನಿಮಗೆ 6 ways ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ನಿಮಗೆ ಟಿಲ್ಟ್ ಆಪ್ಷನ್ ಮಾತ್ರ ಇದೆ, ಬಟ್ ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ಇನ್ನೂ ಚೆಂದ ಇದ್ದಿರ್ಬೋದಾಗಿತ್ತು, ಬಟ್ ಫೈನ್. ನಮ್ಮ ಕಮಾಂಡಿಂಗ್ ಪೊಸಿಷನ್ ನಾವು ಈಸಿಯಾಗಿ ಅದರಲ್ಲಿಂದ ನಾವು ಕಂಡ್ಕೋಬಹುದು. ಸೊ ಈ ತರ ಹಲವಾರು ಫೀಚರ್ ಇದೆ. ನೆಕ್ಸ್ಟ್ ನೀವು ಇಕ್ಕಿದ್ದು ಯಾವ್ದು ಮಿಸ್ ಅಂದ್ರೆ ಸ್ಟೋರೇಜ್ ಸ್ಪೇಸ್. ಇದ್ರಲ್ಲಿ ನಿಮ್ಗೆ ಎನಫ್ ಆಫ್ ಸ್ಟೋರೇಜ್ ಸ್ಪೇಸ್ ಇದೆ. ಆಬ್ವಿಯಸ್ಲಿ ನಮ್ಮ 644 liters ಆಫ್ ಗೂಡ್ಸ್ ಪರ್ ಅದು ಬಂದ್ಬಿಟ್ಟು ಫುಲ್ ಟು ದ ರೂಫ್ ತನಕ. ನಮ್ಮ ಹಲವಾರು ರಿವ್ಯೂ ನೋಡಿದರೆ ನಿಮಗೆ ಗೊತ್ತಾಗಿದೆ ಒಳಗೆ ಕೂತು. ಆಕ್ಚುಲಿ ನಮ್ಮ ಕೊಲೀಗ್ ಬಂದ್ಬಿಟ್ಟು 6.1 feet ಅವರು ಎಷ್ಟು ಕಂಫರ್ಟಬಲ್ ಆಗಿ ಪ್ಲಸ್ ವೆಲ್ ಬಿಲ್ಟ್ ಆಲ್ಸೋ. ಸೊ ಅವ್ರು ಬಂದ್ಬಿಟ್ಟು ಆ ಬೋಟ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಅಕಾಮಿಡೇಟ್, ಬಟ್ ಬರೀ ಕುತ್ಕೊಳ್ಳೋದು ಮಾತ್ರ ಅಲ್ಲ, ಅವ್ರು ಕೂತಿದ ಮೇಲೆ ನಾವು ಡೋರ್ ಕ್ಲೋಸ್ ಮಾಡಿದ ಮೇಲೆ ಅವರಿಗೆ ಏನು ಒಳಗಡೆ ಸಫೋಕೇಶನ್ ಇಲ್ಲ. ಯಾಕಂದ್ರೆ ಒಳಗಡೆ ಕ್ಯಾಬಿನ್ ಸ್ಪೇಸ್ ಅಷ್ಟಿದೆ, ಯಾಕಂದ್ರೆ ಇದು ನಾರ್ಮಲ್ 3-door ತಾರಕ್ಕಿಂತ ವೀಲ್ ಬೇಸು ಸ್ವಲ್ಪ ಜಾಸ್ತಿ. ಸೊ ಸೆಕೆಂಡ್ ರೋ ಅಲ್ಲಿ ನಿಮಗೆ ನೀವು ತಾರಲ್ಲಿ ಕೂತಿದ್ರೆ ನೀವು ಅದನ್ನ ಸ್ಟ್ರಗಲ್ ಮಾಡಿರ್ತೀರ. ಸೊ ಹಿಂದೆ ಬೌಲ್ ಮಾಡಿ ನಿಮ್ಗೆ ಈ ರೂಮ್ ಆಗಲಿ ಶೋಲ್ಡರ್ ರೂಮ್ ಹೆಡ್ ರೂಮು ತುಂಬಾ ಕಷ್ಟ ಆಗ್ತೈತೆ. ಇದರಲ್ಲಿ ಇವರು ಬೂಟ್ ಅಲ್ಲಿ ಕೂತಿದ್ರು ಅವ್ರಿಗೆ ಆ ಸಫೋಕೇಶನ್ ಫೀಲ್ ಆಗಿಲ್ಲ, ಯಾಕಂದ್ರೆ ಅಷ್ಟೊಂದು ಏರಿಯಾ ಆಗಿದೆ. ಇನ್ನು ಸ್ವಲ್ಪ ಪ್ಯಾನೋರಮಿಕ್ ಫಸ್ಟ್ ಅದು ಓಪನ್ ಮಾಡಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಏರಿಯಾಸ್ ಫೀಲ್ ಆಗುತ್ತೆ. ಅದು ಈ ಒಂಥರ ಮಾನ್ಸೂನ್ ಟೈಮಲ್ಲಿ ನೀವು ಓಡಿಸುವ ಗಾಡಿ ಅದು ಫೀಲ್ ಬೇರೆ. ಇದನ್ನ ಒಂದು ನಾವು ಕೊಚ್ಚಿಯಲ್ಲಿ ಟೆಸ್ಟ್ ಮಾಡಿದ್ವಿ, ಅವಾಗ ಆ ಟೈಮಲ್ಲಿ ಹಾಟ್ ಆಗಿರೋ ಕ್ಲೈಮೇಟು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ವಿತ್ ಸನ್ ರೂಫ್. ಅದೇ ಥರ ಸಂಜೆ ಮೇಲೆ ಸ್ವಲ್ಪ ಬ್ರೀಸಿ ಕ್ಲೈಮೇಟು ಎಂಜಾಯ್ ಮಾಡಿದ್ವಿ. ಒಳ್ಳೆ ಫೀಚರ್ಸ್ ಇದೆ. ಓಕೆ, ಅದೇ ರೀತಿ ಇನ್ನು ಬೇರೆ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ಈಗ ಅಡಾಸ್ ಕೊಟ್ಟಿದ್ದಾರೆ ಇದರಲ್ಲಿ. ಎಸ್, ಮೇಯ್ನಾಗಿ ಅಡಾಸ್ ಅಡಾಸ್ ಬಂದ್ಬಿಟ್ಟು ತುಂಬಾ ಅಕ್ಯುರೇಟ್ ಆಗಿದೆ. ನಾನು ಆಕ್ಚುಲಿ ಓಡಿಸುವಾಗ ಅದು ಇದರಲ್ಲಿ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಸ್ಟೇರಿಂಗ್ ವೈಬ್ರೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ತುಂಬ ಗಾಡಿ ಹತ್ರ ಹೋಗ್ಬಿಟ್ರೆ ಅದು ನೀವು ಸೆಟ್ಟಿಂಗ್ಸ್ ನೀವು ಚೇಂಜ್ ಮಾಡ್ಕೋಬಹುದು ಡಿಸ್ಟೆನ್ಸ್ ಏನಿದೆ ಅಂತ. ಬಟ್ ಹತ್ರ ಹೋಗ್ತಿದ್ದಾಗ ನಿಮ್ಗೆ 2 ವೈಬ್ರೇಟ್ ಆಗುತ್ತೆ ಸ್ಟೇರಿಂಗ್ ಅಲ್ಲಿ. ನೀವು ಇಫ್ ಇನ್ ಕೇಸ್ ಅದ್ರ ಮೇಲೇನು ನೀವು ಬ್ರೇಕ್ ಅಪ್ಲೈ ಮಾಡಿದ್ರೆ ಅದೇ ಆಟೋಮೆಟಿಕ್ ಬ್ರೇಕಿಂಗ್ ಅಪ್ಲೈ ಮಾಡುತ್ತೆ. ಸೊ ಆ ಥರ ಫೀಚರ್ಸ್ ಎಲ್ಲ ಲೆವೆಲ್ 2 ಅಡಾಸ್ ಬಂದ್ಬಿಟ್ಟು ಈ ಸೆಗ್ಮೆಂಟಲ್ಲಿ ಕೊಟ್ಟಿರೋ ತುಂಬಾ ಚೆನ್ನಾಗಿದೆ. ಪ್ಲಸ್ ನಿಮಗೆ ಫೀಚರ್ಸ್ಗಿಂತ ಫೀಲ್ ಗುಡ್ ಫ್ಯಾಕ್ಟರ್ಸು, ಹಲವಾರು ಜನ ಬಂದ್ಬಿಟ್ಟು ತಾರಲ್ಲಿ ಹಿಂದೆ ಕೂತ್ಕೋವಾಗ ಆ ರೂಫ್ ತುಂಬ ನಿಯರ್ ಬೈ ಇರುತ್ತೆ, ಹೆಡ್ ರೂಮ್ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದರೆ ನಿಮಗೆ ಸ್ಪೀಕರ್ಸ್ ಬಂದ್ಬಿಟ್ಟು ರೂಫಲ್ಲಿ ಮೌಂಟ್ ಮಾಡಿರ್ತಾರೆ. ಬಟ್ ಇದ್ರೂ ಆ ಸ್ಪೀಕರ್ಸಲ್ಲಿ ಮೌಂಟ್ ಮಾಡಿರೋದ ಪ್ಲೇಸ್ಮೆಂಟ್ ಬಿಟ್ಟು ಅದರ ಒಂದು ಕ್ವಾಲಿಟಿ ಹಲವಾರು ತಾರು ಓನರ್ಸ್ಗೆ ಸ್ವಲ್ಪ ಡಿಸ್ಸಾಟಿಸ್ಫ್ಯಾಕ್ಷನ್ ಇತ್ತು. ಸ್ಟ್ಯಾಂಡರ್ಡ್ ಆಗಿದೆ, ವೆರಿ ಬ್ಯಾಡ್ ಅಂತ ಹೇಳೋಕ್ಕಲ್ಲ, ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಬಟ್ ಈ ರಾಕ್ಸಲ್ಲಿ ಹರ್ಮನ್ ಗಾರ್ಡನ್ದು ಸ್ಪೀಕರ್ಸ್, 9 speakers ಸೆಟಪ್, 8 speakers ಪ್ಲಸ್ 1 subwoofer ಬೂಟಲ್ಲಿ ಕೊಟ್ಟಿದ್ದಾರೆ. ಪ್ಲೆಸೆಂಟ್, ವೆರಿ ಪ್ಲೆಸೆಂಟ್. ಒಂದು 2-3 point ಇಕ್ಕಿದ್ರೆ ಸಾಕು, ನೀವು ಆಫ್ಟರ್ ಮಾರ್ಕೆಟ್ ಉಟ್ಕೊಂಡು ಹೋಗೋದೇ ಬೇಕಾಗಿಲ್ಲ ಅಷ್ಟೊಂದು. ಯಾಕಂದರೆ ಒನ್ ಆಫ್ ದ ತಾರ್ ಓನರ್ ಬಂದ್ಬಿಟ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಆ ಸೌಂಡ್ ಸಿಸ್ಟಮು, ಹಿ ವಾಸ್ ವೆರಿ ಮಚ್ ಹ್ಯಾಪಿ. ಇಮಿಡಿಯೇಟ್ ನಾನು ಬಂದ್ಬಿಟ್ಟು ಈ ಕಾರ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ಓಕೆ, ಇನ್ನು ಅದೇ ರೀತಿ ನನಗೆ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಆ ರೀತಿ ಅಲ್ಲ, ಒಂದು ಮೈನಸ್ ಅಂತ ನಂಗೆ ಅನಿಸಿದ್ದು ಅದರೊಂದು ಇಂಟೀರಿಯರ್ ಕಲರ್ ವೈಟ್ ಕೊಟ್ಟಿದ್ರು. ಅದರಲ್ಲಿ ನಿಮಗೆ 2-3 options ಇದೆ, ಬಟ್ ಅದು ಆಕ್ಚುಲಿ ಪ್ಯೂರ್ ವೈಟ್ ಅಲ್ಲ, ಅದು ಒಂದು ಐವರಿ ಅಂತ ಹೇಳ್ಬೋದು. ಅವರು ಮಹೇಂದ್ರ ಅವರ ಪ್ರೆಸೆಂಟೇಷನ್ ಕೊಡುವಾಗಲೇ ಇದ್ರ ಬಗ್ಗೆ ನಾವು ಹಲವಾರು ಜನ ಕೇಳಿದ್ದು ಅದೇ ವಿಷಯನೇ, ಒಂದು ಡಾರ್ಕ್ ಥೀಮ್ ಅಲ್ಲಿ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವರು ಕ್ಲೇಮ್ ಮಾಡಿರೋದು ಏನಂದ್ರೆ ದಿಸ್ ಈಸ್ ದ ಐಡಿಯಲ್ ಫಾರ್ ದ ಪ್ರೀಮಿಯಮ್ನೆಸ್. ನಿಮಗೆ ಆ ಫೀಲು, ಆ ಪ್ರೆಸೆನ್ಸು, ಆ ಲೈಟು, ಆ ಸನ್ರೂಫ್ ಜೊತೆ ಇದು ತುಂಬ ಒಳ್ಳೆ ಮರ್ಜ್ ಆಗುತ್ತೆ. ಬಟ್ ನೀವು ಇದನ್ನ ಮೈಂಟೈನ್ ಮಾಡೋದು ಕಷ್ಟ ಅಂತ ಅನ್ಕೋಬೇಡಿ, ಇಟ್ಸ್ ವೆರಿ ಯೂಸರ್ ಫ್ರೆಂಡ್ಲಿ ಟು ಮೈಂಟೈನ್. ಯಾವುದೇ ಥರ ಒಂದು ಕಲೆ ಆದರೂ ಜಸ್ಟ್ ನಾವು ವೆಟ್ ವೆಟ್ ಕ್ಲಾತಲ್ಲಿ ಯಾವ್ದಾದ್ರು ವೈಪ್ ಮಾಡಿದ್ರೆ ನಿಮ್ಗೆ ಇಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇವಾಗ ನಾವು ಇಫ್ ಇನ್ ಕೇಸ್ ರಾಕ್ಸ್ ತಗೊಂಡು ನಾವು ಆಫ್ಟರ್ ಮಾರ್ಕೆಟ್ ಅಲ್ಲಿ ನಾವು ಸೀಟ್ ಕವರ್ ಹಾಕೊಳ್ತೀವಿ ಅಂದ್ರು ಅದು ಸ್ವಲ್ಪ ಲ್ಯಾಗ್ ಆಗುತ್ತೆ. ಯಾಕಂದ್ರೆ ಫ್ರಂಟ್ 2 ವೆಂಟಿಲೇಟೆಡ್ ಸೀಟ್ಸು, ಸೊ ಅದಕ್ಕೆ ತಕ್ಕಂಗೆ ನಾವು ಸೀಟ್ ಕವರ್ ಮಾಡೋದಂದ್ರೆ ಇಟ್ ವಿಲ್ ಬಿ ಲೈಕ್ ಮಚ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಫ್ಯಾಕ್ಟ್. ಸೊ ಅದೊಂದು. ಬಟ್ ಸ್ಟಿಲ್ ಅದನ್ನ ಮೈಂಟೈನ್ ಮಾಡ್ಬೋದು ಅಂದ್ರೆ ಆರಾಮಾಗಿ ನಾವು ಮೈಂಟೈನ್ ಮಾಡಬಹುದು, ಮೈಂಟೈನ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಬೇಕಾಗಿರುತ್ತೆ. ಮತ್ತೆ ಇನ್ನೊಂದು, ನಾನು ವಿಡಿಯೋಸ್ ಅಲ್ಲಿ ನೋಡಿದಂಗೆ ಅದು ರಿಯರ್ ವೀಲ್ ನ ಲಾಕ್ ಮಾಡಿ ಟರ್ನಿಂಗ್ ರೇಡಿಯಸ್ ನ ಕಮ್ಮಿ ಮಾಡೋದಕ್ಕೆ ಆ ರೀತಿ ಒಂದು ಫೀಚರ್ ಅನ್ನು ಕೊಟ್ಟಿದ್ರು ಅಂತ ಅನ್ಸುತ್ತೆ. ಆ ಥರ ಡಿಫ್ರೆನ್ಷಿಯಲ್ ಲಾಕ್ ಅದರಲ್ಲಿ ಇಲ್ಲ, ಬಟ್ ಅದೇನಾಗುತ್ತೆ ಅಂದರೆ ಅದು ಡಿಫಾಲ್ಟಾಗಿ ಅವರ ಮೆಕ್ಯಾನಿಸಮಲ್ಲೇ ಅದು ಹತ್ರ ಒಂದು ಬರುತ್ತೆ, ರಿಯರ್ ವೀಲ್ ಡ್ರೈವ್ ಇದೆ. ಸೊ 4x4 ಇನ್ನೊಂದು ಇದರಲ್ಲಿ ಒಂದೇ ಒಂದು ನನಗೆ ಏನಂದರೆ, ಹಲವಾರು ಜನಕ್ಕೆ ಡೀಸೆಲ್ಲು ಮಿಡ್ ರೇಂಜು ಹೈ ರೇಂಜ್ ಚೆನ್ನಾಗಿರುತ್ತೆ, ಬಟ್ ಹಲವಾರು ಈ ಆಟೋ ಯಂತ್ರ ಬಂದ್ಬಿಟ್ಟು ಪೆಟ್ರೋಲ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಅದರ ಇನಿಷಿಯಲ್ ರೇಂಜ್ ಇನಿಷಿಯಲ್ ಟಾರ್ಕೇ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಬಟ್ ಇದರಲ್ಲಿ ಬಂದ್ಬಿಟ್ಟು ಏನಂದರೆ, ನಿಮಗೆ ಪೆಟ್ರೋಲಲ್ಲಿ 4x4 ಇಲ್ಲ, ಬರೀ ಡೀಸೆಲ್ ಟಾಪ್ ವೇರಿಯಂಟಲ್ಲಿ ಮಾತ್ರ, ಡೀಸೆಲ್ ವೇರಿಯಂಟಲ್ಸ್ ಮಾತ್ರ ನಿಮಗೆ 4x4 ಕೊಟ್ಟಿದ್ದಾರೆ.
ಪೆಟ್ರೋಲಲ್ಲೂ ಒಂದು ಬೇರೆ ಒಂದು ವೇರಿಯಂಟ್ ಇಲ್ಲ ಬೇರೆ ಒಂದು ಸೆಗ್ಮೆಂಟಲ್ಲಿ ಕೊಟ್ಟಿದ್ರೆ ಚೆಂದ ಇದ್ದಿರ್ತೀವಿ. ಬಟ್ ಸ್ಟಿಲ್ ಪವರ್ಗೆ ಯಾವುದೇ ಥರ ಒಂದು ಕೊರತೆ ಇಲ್ಲ. ನೀವು ಹೇಳಿರೋ ಥರ ಡಿಫ್ರೆನ್ಷಿಯಲ್, ನಾವು ಡ್ರಿಫ್ಟಿಂಗ್ ಟ್ರೈ ಮಾಡಿದ್ವಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಅಲ್ಲೂ ಟ್ರೈ ಮಾಡಿದ್ವಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿನೂ ಟ್ರೈ ಮಾಡಿದ್ವಿ. ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ರು ಸೇಫ್ಟಿ ಸೈಡಲ್ಲಿ ನಮಗೆ ಬೇಕಾಗಿರೋ ಫನ್ ಕೊಡುತ್ತೆ. ಬಟ್ ಎಲ್ಲಿ ತುಂಬ ಔಟ್ ಆಫ್ ದ ಲೈನ್ ಹೋಗ್ತಾ ಇದೀವೋ ಆವಾಗ ಬಂದ್ಬಿಟ್ಟು ಅದು ಇನ್ ಕಂಟ್ರೋಲ್, ಅದು ಆಟೋಮೆಟಿಕಾಗಿ ತೊಗೊಳುತ್ತೆ. ಸೊ ಅದೊಂದು ವಿಷಯ ನನಗೆ ತುಂಬ ಇಷ್ಟ ಆಯಿತು. ಓಕೆ, ಬಟ್ ಈ ಬರ್ನೌಟ್ ಈ ಡ್ರಿಫ್ಟ್ ಮಾಡೋದಕ್ಕೆ ಕಾಂಪೌಂಡೆಡ್ ಸರ್ಕ್ಯೂಟಲ್ಲಿ ಟ್ರೈನ್ಡ್ ಯಾರಾದರೂ ಅದನ್ನ ಟ್ರೈ ಮಾಡಬೇಕಂದ್ರೆ ಅವರಿಗೆ ಒಂದು ಡಿಸ್ಸಾಟಿಸ್ಫ್ಯಾಕ್ಷನ್ ಇರುತ್ತೆ, ಯಾಕಂದರೆ ಆ ಗಾಡಿ ಫುಲ್ ಕಂಟ್ರೋಲ್ ನಿಮ್ಗೆ ಕೊಡೋಲ್ಲ. ಓಕೆ, ವೈಸಿ ವಸ್ತ. ಸೊ ಇಟ್ಸ್ ಫುಲ್ಲಿ ಕಂಟ್ರೋಲ್, ಯಾಕಂದರೆ ಅವ್ರು ಟಾರ್ಗೆಟ್ ಮಾಡಿರೋದು ಬಂದ್ಬಿಟ್ಟು ಇವಾಗ ಒಂದು ಬಜೆಟಲ್ಲಿ ನೀವು ಒಂದು ಎಸ್ ಯು ವಿ ತೊಗೊಳಕ್ಕೆ ಹೋಗ್ತಾ ಇದ್ರೆ, ಮುಂಚೆ ನಾವು ಆಲ್ರೆಡಿ ಮಾತಾಡಿದ್ವಿ, ಆ ಬಜೆಟಲ್ಲಿ ಇವಾಗ ನೀವು ಇದನ್ನ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲ್, ಪ್ರಾಕ್ಟಿಕಲಿಟಿ ಇದೆ, ಎಸ್ ಯು ವಿ ಬೇಕಾದ್ರೆ ಎಲ್ಲ ಸ್ಟ್ಯಾಂಡ್ಸು ಇದರಲ್ಲಿದೆ, ಹಲವಾರು ಎಸ್ ಯು ವಿಗಳ ಮಿಡ್ ವೇರಿಯಂಟಲ್ಲಿ ಸಿಗ್ದಿರ ಹಲವಾರು ಫೀಚರ್ಸ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ಸ್ಟೋರೇಜ್ ಆಸಮ್ ಸ್ಟೋರೇಜ್, ಪ್ಲಸ್ ಇದರ ಹಿಂದೆ 60-40 ಸ್ಪ್ಲಿಟ್ ಬೇರೆ ಇದೆ ನಿಮಗೆ. ಸೊ ನಿಮ್ಗೆ ಬೇಕಾದ್ರೆ ಸನ್ ಪ್ರೂಫ್ ಇದೆ. ಸೊ ಎಸ್ ಯು ವಿಗೆ ಅಂತ ಹೋಗೋರಿಗೆ ಒಂದು ಈಕ್ವಲ್ ಆಪೋನೆಂಟಾಗಿ ಇಕ್ಕಿದ್ದಾರೆ. ಪ್ಲಸ್ ಇದರ ಒಂದು ಅಡ್ವಾಂಟೇಜ್ ಅಪ್ಪರ್ ಹ್ಯಾಂಡ್ ಯಾವುದಂತ ನೋಡಿದ್ರೆ, ಇದೆಲ್ಲ ಇದರಲ್ಲಿ ಇದ್ದರೂ ಇದರಲ್ಲಿ ಇಲ್ದಿರೋದು ಒಂದು ಮೇಜರ್. ಇದರಲ್ಲಿ ಇಫ್ ಇನ್ ಕೇಸ್ ನೀವು ಒಕೇಶ್ನಲ್ ಆಗಿ ಪ್ಯೂರ್ ಆಫ್ ರೋಡಿಂಗ್ ಮಾಡಬೇಕಂದ್ರೆ ಇಟ್ ವಿಲ್ ಆಲ್ಸೋ ಸಪೋರ್ಟ್ ದ ಪ್ಯೂರ್ ಆಫ್ ರೋಡಿಂಗ್. ಓಕೆ, ಹಲವಾರು ಎಸ್ ಯುಗಳು ನೀವು ಒಂದು ಹಲ್ಲದಿನ ರೋಡಲ್ಲಿ ಇಲ್ಲ ಮೈಲ್ಡ್ ಆಫ್ ರೋಡಿಂಗ್ ಮಾಡ್ಬೋದು. ಇಟ್ ವಿಲ್ ಗಿವ್ ಯು ಫುಲ್ ಆಫ್ ರೋಡಿಂಗ್ ಕೆಪಬಿಲಿಟಿ, ಯಾಕಂದರೆ ತಾರ್ ಅಂದ್ರೆ ಆಫ್ ರೋಡ್ ಕೆಪಾಸಿಟಿ. ನೀವು ಹಲವಾರು ವೀಡಿಯೋಸ್ ನೋಡಿರ್ತೀರ, ಇಲ್ಲ ನೀವು ಪರ್ಸ್ನಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರ. ಸೊ ಆಫ್ ರೋಡ್, ಪ್ಯೂರ್ ಆಫ್ ರೋಡ್ ಕೆಪಬಿಲಿಟಿ ಆ್ಯಂಡ್ ಸ್ಟ್ಯಾಂಡ್ಸ್ ಆಫ್ ಎಸ್ ಯು ವಿ. ಸೊ ಒಂದು ಒಳ್ಳೆಯ ಒಂದು ಕಾಂಪಿಟೇಷನ್ನ ಮಾರ್ಕೆಟಲ್ಲಿ ಕೊಟ್ಟಿದ್ದಾರೆ. ಬಟ್ ಜನ ಅದು ಹೆಂಗೆ ತೊಗೊಳ್ತಾರೆ, ಯಾರ್ಯಾರು ಯಾವ್ಯಾವ ಥರ ಕನ್ಸ್ಯೂಮ್ ಮಾಡ್ಕೊಳ್ತಾರೆ ಅಂತ ನೋಡಬೇಕು. ಆ್ಯಂಡ್ ಇನ್ನು ಅದೇ ರೀತಿ ಇದರಲ್ಲಿ ಕನ್ವರ್ಟಬಲ್ ಇದೆಯಾ? ಅಂದ್ರೆ ಲಾಸ್ಟ್ ನಮ್ಮ 3 ಡೋರಲ್ಲಿ ಕನ್ವರ್ಟಬಲ್ ಆಪ್ಷನ್ ಇತ್ತು, ಅದರಲ್ಲಿ ಕನ್ವರ್ಟಬಲ್ ಆಪ್ಷನ್ ಇತ್ತು. ಇನ್ ಕೇಸ್ ಆ ಹಾರ್ಡ್ ಟಾಪ್ ಇದ್ರೂ ನಾವು ಫ್ಯೂ ಎಕ್ವಿಪ್ಮೆಂಟ್ಸಿಂದ ಅದನ್ನ ರಿಮೂವ್ ಮಾಡಬೇಕಾಯಿತು. ಬಟ್ ಇದರಲ್ಲಿ ನಿಮಗೆ ಫಿಕ್ಸ್ ಟಾಪ್. ಓಕೆ, ಬಟ್ ಏನಂದರೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಡಲಿ ಅಂತ ಸಿ ಪಿಲರ್ ಮಾತ್ರ ಒಂದು ಸ್ಲೋಪ್ ಕೊಟ್ಟಿದ್ದಾರೆ. ಅದು ಹಲವಾರು ಕಡೆ ಬೇರೆ ಗಾಡಿಯಲ್ಲಿ ನೋಡಿರ್ತೀರ, ಆ ಸ್ಲೋಪ್ ಕೊಟ್ಟಿರೋದು ಸೈಡಿಂದ ನೋಡುವಾಗ ನಿಮ್ಗೆ ಒಂದು ಕನ್ವರ್ಟಬಲ್ ಫೀಲ್ ಕೊಡುತ್ತೆ, ಬಟ್ ಅದು ಕನ್ವರ್ಟಬಲ್ ಇಲ್ಲ, ಇಟ್ಸ್ ಅ ಫಿಕ್ಸ್ ಟಾಪ್. ಅಂಡ್ ಹಿಂದ್ಗಡೆ ಒಂದು ಮೈನ್ ಆಗಿ ಮಾತಾಡಬೇಕಾಗಿರುತ್ತೆ ವಿಷಯ, ಹಿಂದ್ಗಡೆ ಕೂರುವಾಗ ಫೀಲ್ ಆಗಿದೆ ಇದರಲ್ಲಿ, ಯಾಕಂದ್ರೆ ಸೆಕೆಂಡ್ ಸೀಟಲ್ಲಿ ಬಂದ್ಬಿಟ್ಟು ತುಂಬಾ ಕಂಫರ್ಟಬಲ್. ಇನ್ನೊಂದು ಏನಂದ್ರೆ ಮಿಡ್ ಪ್ಯಾಸೆಂಜರ್ ಮಧ್ಯೆ ಕುತ್ಕೊಳ್ಳೋರಿಗೆ ಬಂದ್ಬಿಟ್ಟು ಕಾಲು ಇಟ್ಕೊಳ್ಳೋಕೆ ತುಂಬಾ ಕಷ್ಟ ಆಗಲ್ಲ, ಯಾಕಂದ್ರೆ ಅದು ಮೈಲ್ಡ್ ಆಗಿದೆ ಟನಲ್ಲು. ಬಟ್ ಫುಲ್ ಫ್ಲಾಟ್ ಅಂತ ಹೇಳಕ್ಕಾಗಲ್ಲ, ಬಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡುವಾಗ ನೀವು ಕಾಲು ಇಟ್ಕೊಂಡು ಕುತ್ಕೋವಾಗ ಅದು ಆಲ್ಮೋಸ್ಟ್ ಫ್ಲಾಟಾಗೇ ಇರುತ್ತೆ. ಸೊ ಆರಾಮಾಗಿ ಕುತ್ಕೋಬೋದು, ಒಂದು ಫ್ರೀಕ್ವೆಂಟ್ ಬ್ರೇಕ್ ತೊಗೊಳ್ಬೇಕಾಗಿಲ್ಲ, ಶೋಲ್ಡರ್ ರೂಮ್ ತುಂಬಾ ಚೆನ್ನಾಗಿದೆ, ಸೇಫ್ಟಿ ವೈಸ್ ಕುಷನ್ ವೈಸು ಸೀಟು ತುಂಬ ಚೆನ್ನಾಗಿದೆ. ಬಟ್ ನನಗೆ ಅಲ್ಲಿ ಇಲ್ಲಿ ಅಂತ ಲ್ಯಾಗ್ ಆಗಿದ್ದು, ಅದರಲ್ಲಿ ನಂಗೆ ಒಂದೇ ಒಂದು ಡಿಸ್ಸಾಟಿಸ್ಫ್ಯಾಕ್ಷನ್ ಆಗಿದ್ದು 105 ಸಪೋರ್ಟ್. 105 ಸಪೋರ್ಟ್ ಸ್ವಲ್ಪ ಕೊಟ್ಟಿದ್ರೆ ಸ್ವಲ್ಪ ಟಾಲ್ ರೈಡರ್ಸ್ಗೆ, ಆ್ಯಕ್ಚುಲಿ ನಾನೇ ಆ್ಯಾವ್ರೇಜ್ ಹೈಟು, ಆ್ಯಾವ್ರೇಜ್ ಇಂಡಿಯನ್ ಹೈಟಲ್ಲಿ ಇದ್ದೀನಿ, ನನಗೆ ಅದು ಹಂಗಿತ್ತು. ಟಾಲ್ ಪ್ಯಾಸೆಂಜರ್ಸ್ ಯಾರಾದ್ರು ಕುತ್ಕೊಂಡ್ರೆ ಅವ್ರಿಗೆ 105 ಸಪೋರ್ಟ್ ತುಂಬ ಅನ್ಕಂಫರ್ಟ್ ಇರ್ಬೋದು. ಬಟ್ ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ, ಸೆಕೆಂಡ್ ರೋ ಬಂದು ರಿಕ್ಲೈನ್ ಮಾಡ್ಬೋದು. ಸೊ ರಿಕ್ಲೈನ್ ಮಾಡಿ ನೀವು ಕಾಲು ಚಾಚ್ಕೊಂಡು ಕುತ್ಕೊಂಡ್ರೆ ಒಂದು ಒಳ್ಳೆ ಫೀಲ್ ಇರುತ್ತೆ. ಬಟ್ ನಾವು ಹಿಂದೆ ಏನಾದರೂ ಲೋಡ್ ಮಾಡ್ತಾ ಇದ್ವಿ ಒಂದು ಲಾಂಗ್ ಟ್ರಾವೆಲ್ ಮಾಡ್ಬೇಕನ್ನುವಾಗ, ಹಿಂದೆ ಲಗೇಜ್ ಇರುವಾಗ ನಾವು ರಿಕ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಅಪ್ ಸ್ಟ್ರೈಟ್ ಕುತ್ಕೋವಾಗ ಆ 105 ಸಪೋರ್ಟ್ ಮಾತ್ರ ಸ್ವಲ್ಪ ಲಾಗಿತ್ತು, ಅದು ಬಿಟ್ಟರೆ ಮಿಕ್ಕಿದ್ದಲ್ಲ ಆಸಮ್. ನೀವು ಹೇಳಿದ್ರಿ ತಾರ್ 3 ಡೋರ್ ಬಂದ್ಬಿಟ್ಟು ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್, ಒಂದು ಬಲ್ಕಿ ಲುಕ್ ಅಂತ. ಆ್ಯಕ್ಚುಲಾಗಿ ನಾವು ಗಾಡಿ ಅದನ್ನ ಕೊಚ್ಚಿ ರೋಡ್ಸಲ್ಲಿ ಟ್ರೈ ಮಾಡ್ತಾ ಇರುವಾಗ ಒಂದು ಚಿಕ್ಕ ಎಕ್ಸಾಂಪಲ್, ಶಿಫ್ಟ್ ಪಕ್ಕದಲ್ಲಿ ತಾರ್ ಹೋಯ್ತು, ಇಟ್ ವಾಸ್ ಲೈಕ್ ಬಲ್ಕಿಯರ್. ತಾರ್ ಪಕ್ಕದಲ್ಲಿ ರಾಕ್ಸ್ ಹೋಯ್ತು, ಇಟ್ಸ್ ಮಚ್ ಮೋರ್ ಬಲ್ಕಿಯರ್. ಇಟ್ ವಾಸ್ ಗುಡ್ ಗುಡ್ ಟು ಡ್ರೈವ್, ನನಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಪವರ್ ಫಿಗರ್ಸಲ್ಲಿ ಮೈಲ್ಡ್, ಪೇಪರ್ಸಲ್ಲಿ ನೋಡಿದ್ರೆ ನಿಮಗೆ ಒಂದು ಸಣ್ಣ ಪುಟ್ಟ ಚೇಂಜಸ್ ಇರೋದು ಅಪರ್ ಫಿಗರ್. ನಿಮ್ಮ ತಾರ್ದು ಎಷ್ಟು ಪವರ್ ನಿಮ್ಮದು? 130 BHP ಪವರ್ ಇದೆ, 130 and 300. ಇದರಲ್ಲಿ ಮೈಲ್ಡ್ ಡಿಫ್ರೆನ್ಸು. ನೀವು ಪೆಟ್ರೋಲ್ ಕಡೆ ಹೋದರೆ ನಿಮಗೆ 162 and 330, ಇದರಲ್ಲಿ 157 and 330. ಪೇಪರ್ಸ್ ವೈಸ್ ನಂಬರ್ ವೈಸ್ ನೋಡಿದ್ರೆ ಮೈಲ್ಡ್ ಡಿಫ್ರೆನ್ಸೇ, ಬಟ್ ಓಡಿಸುವಾಗ ಅದರಲ್ಲಿರೋ ಮಜಾನೇ ಬೇರೆ. ನನಗೆ ತುಂಬ ಲವಲಬ್ ಆಗಿದ್ದು ಆ ಥರ ಒಂದು ಸ್ಟೇರಿಂಗ್, ಇದರಲ್ಲಿ ಎಲೆಕ್ಟ್ರಿಕ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ 3 ಡೋರ್ ತರೋ ರಿವ್ಯೂ ಹೋಗಿ ಮುಂಚೆ ಟ್ರೈ ಮಾಡಿದ್ದೆ, ಇಟ್ ವಾಸ್ ಬಿಟ್ ಆಫ್ ಹಾರ್ಡ್ನೆಸ್ ಇತ್ತು. ಬಟ್ ಇದು ಬಟರ್ ಬಟರ್ ಅಂತ ಹೇಳ್ಬೋದು, ಸಿಂಗಲ್ ಫಿಂಗರಲ್ಲೇ ನಾವು ಲೇನ್ ಚೇಂಜ್ ಮಾಡೋದು, ಪ್ಲಸ್ ಒಂದು ಸ್ಟೇರಿಂಗ್ ಟೆಸ್ಟ್ ಮಾಡುವಾಗ ಒಳ್ಳೆ ಫನ್ ಇತ್ತು. ಐ ಆಮ್ ಆಲ್ಮೋಸ್ಟ್ ಇನ್ ಲವ್ ವಿತ್ ಥಾರ್ ರಾಕ್ ಸ್ಟೇರಿಂಗ್. ಆ ಸ್ಟೇರಿಂಗ್ ಮಾತ್ರ ನೀವು ಅಷ್ಟು ದೊಡ್ಡ ಗಾಡಿನ ಮೆನ್ಯೂರ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಣ್ಣ ಫೀಲು ನಿಮ್ಗೆ ಸಿಗಲ್ಲ. ಆರಾಮಾಗಿ ಮೆನ್ಯೂರ್ ಬರ್ಬೋದು. ಸಸ್ಪೆನ್ಷನಲ್ಲಿ ಬಾಡಿ ರೋಲಲ್ಲಿ ತುಂಬಾ ಇಂಪ್ರೂವೈಸ್ ಮಾಡಿದ್ದಾರೆ. ಸಸ್ಪೆನ್ಷನಲ್ಲಿ ನೋಡಿದ್ರೆ ನಿಮಗೆ ಪೆಂಟಾಲಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು ನಮ್ಮ ಒಂದು ಸ್ಕಾರ್ಪಿಯೋ ಎನ್ ಎಲ್ ಎಲ್ಲ ಕಂಡು ಬರುತ್ತೆ. ಸೊ ನಿಮಗೆ ಥಾರ್ 3 ಡೋರಲ್ಲಿ ಮೈಲ್ಡಾಗಿ ಒಂದು ಬೌನ್ಸಿನೆಸ್ ಬರುತ್ತೆ, ಇದರಲ್ಲ ಬೌನ್ಸಿನೆಸ್ಸು ಇಲ್ಲ. ಅದೇ ಥರ ನೀವು ಅಗ್ರೆಸಿವ್ ಕಾರ್ನರ್ ತೊಗೋವಾಗ ಥಾರ್ 3 ಡೋರಲ್ಲಿ ನಿಮಗೆ ಒಂದು ಬಾಡಿ ರೋಲ್ ಸ್ವಲ್ಪ ಎಳೆಯುತ್ತೆ, ನೀವು ಸೀಟ್ ಬೆಲ್ಟ್ ಹಾಕಿದ್ರು ಸ್ಟಿಕ್ ಆಗಿರ್ತೀರ. ಬಟ್ ಇದರಲ್ಲಿ ಬಂದ್ಬಿಟ್ಟು ತುಂಬ ಕಾಮಾಗಿ ಕೂಲಾಗಿ
ಅದು ಒಂದು ಲೈಟಾಗಿ ಒಂದು ಶೇಕ್ ಇದ್ದರೂ ನಿಮಗೆ ಆ ಸ್ಟ್ರೆಸ್ಸು ನಿಮ್ಮ ಬಾಡಿ ಮೇಲೆ ಬರ್ದಿರೋಂಗೆ ಒಂದು ಒಳ್ಳೆ R&D ಮಾಡಿದ್ದಾರೆ. ಸೊ ನನಗನ್ಸುತ್ತೆ ಈಗ 3-door ಕಾರ್ ಏನಿತ್ತು ಅದನ್ನು ಒಂದು ಫಸ್ಟ್ ಕಾರಾಗಿ ಯೂಸ್ ಮಾಡೋಕೆ ಆಗ್ತಿರ್ಲಿಲ್ಲ, ಅಂದರೆ ಸೆಕೆಂಡ್ ಕಾರಾಗಿ ಯೂಸ್ ಮಾಡಬೇಕಿತ್ತು. ಬಟ್ ಇದರಲ್ಲಿ ಈಗ 5-seating ಆಪ್ಷನ್ ಇದೆ, ಒಳ್ಳೆ ಸ್ಟೋರೇಜ್ ಇದೆ, ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದೆ. ಐ ಮೀನ್ ನನಗನ್ಸುತ್ತೆ ಇನ್ನೆಲ್ಲರೂ SUV ತಗೋಬೇಕು ಅಂತಿರೋರು ಇದನ್ನು ಖಂಡಿತ ಅದನ್ನ ಫಸ್ಟ್ ಕಾರಾಗಿ ಆಪ್ಟ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ನಮ್ಮ ಈ ಒಂದು ಥಾರ್ 3-door ಮತ್ತು ಥಾರ್ ರಾಕ್ಸ್ 5-door ಬಗ್ಗೆ ಇರುವಂಥ ಒಂದು ಮೈನ್ ಆಗಿರುವಂಥ ವಿಷಯಗಳು. ಸೊ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಟ್ಸ್ ಮೀ ಅಭಿಷೇಕ್ ಮೊಹದ್ ಸೈನಿಂಗ್ ಆಫ್. ಸೊ ಅಟ್ಮೋಸ್ಟ್ ಮಹೇಂದ್ರ ಅವರು ಕನ್ಸ್ಯೂಮರ್ ಒಂದು ಎಲ್ಲ ಫೀಡ್ಬ್ಯಾಕ್ ಕೇಳಿ ಅವ್ರಿಗೆ ಏನೇನು ಡಿಫಿಕಲ್ಟೀಸ್, ಏನೇನು ಇವಾಗ ಅಭಿ ಹೇಳಿರತ್ರ ಅವ್ರಿಗೆ ಏನೇನು ಲ್ಯಾಗ್ ಇತ್ತು ಅಂತ ಅನಿಸ್ತು, ಇದನ್ನೆಲ್ಲ ಕಸ್ಟಮರ್ನ ಫೀಡ್ಬ್ಯಾಕ್ ಕೇಳಿ ಅವರೊಂದು R&D ಮಾಡಿ ಅದನ್ನ ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಆಗಿ ಕೊಡಬೇಕು. ಸೊ ಇಟ್ ಶುಡ್ ನಾಟ್ ಬಿ ಎ ಸೆಕೆಂಡ್ ಕಾರ್, ಇಟ್ ಶುಡ್ ಬಿ ಎ ಪ್ರಿಫರಬಲ್ ಚಾಯ್ಸ್. SUV ತೊಗೋಬೇಕನ್ನೋರಿಗೆ ಇದೊಂದು ಪ್ರಿಫರಬಲ್ ಚಾಯ್ಸ್, SUV ಟಫ್ ಕೊಡಬೇಕು. ಸೇಮ್ ವೇ ಥಾರ್ ಈಸ್ ಮ್ಯಾಂಡೇಟ್ರಿ ಫಾರ್ ಆಫ್ ರೋಡಿಂಗ್ ಕೇಪಬಿಲಿಟೀಸ್, ಅದನ್ನು ಎಲ್ಲಿ ಬಿಟ್ಕೊಡ್ಬಾರ್ದು ಅಂತ ಒಳ್ಳೆ R&D ಮಾಡಿ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಹೇಳಿ ಒಂದು ಥಾರ್ ರಾಕ್ಸ್ನ ಯಾರನ್ನೂ ಡಿಸಪಾಯಿಂಟ್ ಮಾಡದೇ ಇರೋಂಗೆ, ಇಷ್ಟು ತಿಂಗಳುಗಳ ಇಲ್ಲ ಇಷ್ಟು ವರ್ಷನ ವೆಯ್ಟ್ನ ಅವ್ರು ಹಾಲು ಮಾಡಿದಿರಂಗೆ ಒಂದು ಥಾರ್ ರಾಕ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದರೆ, ಇಲ್ಲ ನೀವು ಇಫ್ ಇನ್ ಕೇಸ್ ಥಾರ್ ಓನರ್ ಆಗಿದ್ದು ಥಾರ್ ರಾಕ್ಸ್ನ ಫೀಚರ್ಸ್ ನೋಡಿದರೆ ನಿಮ್ಮ ಮನಸ್ಸಲ್ಲಿ ಏನು ಮಾಡ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೇ ಕನ್ನಡ ರೆಸ್ಪಾನ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗ್ರೀ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.